2021 ಬಿಬಿಎಂಪಿ ಬಜೆಟ್ಗೆ ಕೌಂಟ್ಡೌನ್ ಶುರುವಾಗಿದೆ. ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ನಗದನ್ನ ಮೀಸಲಾತಿ ಇಡಬಹುದು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಇದರ ನಡುವೆ ಒಂದಿಷ್ಟು ಕಾಂಟ್ರಾಕ್ಟರ್ಗಳು ತಮ್ಮದೇ ಆದಂತಹ ಒಂದು ತೊಳಲನ್ನ ತೊಡ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಅವ್ರಿಗೆ ಈ ಸಲದ ಬಜೆಟ್ ಬಗ್ಗೆ. ಏನ್ ಹೇಳ್ತಾರೆ ಕೇಳೋಣ ಸರ್. ನಮಸ್ತೆ ಮೇಡಮ್. ಕಾಂಟ್ರಾಕ್ಟರ್ ಶಂಕರ್ ರೆಡ್ಡಿ ಅಗ್ರಹಾಳ್ ಅಂತ ಹೇಳಿ ಮೇಡಮ್. ನಿಮ್ಮ ಸಮಸ್ಯೆ ಏನು ಸರ್? ಮೇಡಮ್, ಕಾಂಟ್ರಾಕ್ಟರ್ 27 ತಿಂಗಳಾಯಿತು ಪೇಮೆಂಟ್ ಆಗಿಲ್ಲ. ಬಿಬಿಎಂಪಿಯಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ. ಗುತ್ತಿಗೆದಾರರೆಲ್ಲ ಭಾಳ ಸಾಲ ಮಾಡ್ಕೊಂಡಿದ್ದಾರೆ. ಕೆಲವರು ಬಂಗಾರ ತಿಟ್ಟಿನ ಸಾಲ ತೊಗೊಂಡಿದ್ದಾರೆ, ಕೈಗಡಿಸ್ಕೊಂಬಂದಿದ್ದಾರೆ, ಬಡ್ಡಿ ಹಂಗಿಸ್ಕೊಂಬಂದಿದ್ದಾರೆ. 27 ತಿಂಗಳಾಯ್ತು, ಇನ್ನೂವರೆಗೂ ಪೇಮೆಂಟ್ ಆಗಿಲ್ಲ. ಈ ಬಜೆಟ್ನಲ್ಲಿ ಸ್ವಲ್ಪ ಒಂದು ವರ್ಷದ ದರ ಪೇಮೆಂಟ್ ಗುತ್ತಿಗೆದಾರ ಪೇಮೆಂಟ್ ಮಾಡಿದ್ರೆ ಗುತ್ತಿಗೆದಾರರು ಸ್ವಲ್ಪ ಆರ್ಥಿಕವಾಗಿ ಮೇಲೆ ಬರ್ತಾರೆ. ಲಾಕ್ಡೌನ್ ಟೈಮ್ನಲ್ಲಿ ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಗುತ್ತಿಗೆದಾರರು. ತುಂಬ ಕಷ್ಟ ಮೇಡಮ್, ಕಣ್ಣಾಗ ನೀರು ಬರ್ತಾವೆ ಮೇಡಮ್. ಅಷ್ಟು ಸಾಲ ಮಾಡ್ಕೊಂಡಿದ್ದೀವಿ, ಇನ್ನೂ ಪೇಮೆಂಟ್ ಆಗಿಲ್ಲ. ಕೆಲವರಿಗೆ ಮನೆಯಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಗುತ್ತಿಗೆದಾರರು. ಇವೆಲ್ಲ ಸ್ವಲ್ಪ ಒಂದು ವರ್ಷದ ಪೇಮೆಂಟ್ ಕೊಟ್ಟರೆ ಗುತ್ತಿಗೆದಾರರು ಸ್ವಲ್ಪ ಚೇತರಿಸ್ಕೊಳ್ತಾರೆ. ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿ ಆಗ್ತಾ ಇಲ್ಲ, ಯಾಕೆ ಯಾಕೆ ಈ ಥರ ಆಗ್ತಿರ್ಬೋದು ಸರ್? ಮೇಡಮ್, ನಮ್ಮ ಈ ಮೇಡಮ್ ಈ ಆರ್ಥಿಕ ಇದು COVID-19 ಬಂದು ತುಂಬ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟತೆ ಅಂತಂದು ತಿಳಿದು ಬಂತು ಮೇಡಮ್. ಈ ವರ್ಷದಲ್ಲಿ ಇದು ಟ್ಯಾಕ್ಸ್ ವಸೂಲಿ ಆದರೆ ಒಂದು ಆರು ತಿಂಗಳು ಕೊಡ್ತಂತ ಮೊನ್ನೆ ಆಯ್ತರು ನಮ್ಮ ಕಾಂಟ್ರಾಕ್ಟ್ ಅಧ್ಯಕ್ಷರಿಗೆ ಎಲ್ಲರಿಗೆ ಹೇಳಿದ್ದಾರೆ ಕೊಡ್ಬೋದಂತ ನಮ್ಮ ನಿರೀಕ್ಷೆ ಇದೆ ಮೇಡಮ್. ಮತ್ತೆ ಲಾಕ್ಡೌನ್ ಅಂತ ಇದ್ದಾರೆ, ಮತ್ತೆ ಇದು ಏನು ಕುತ್ತಿಗೆ ಬಂದಂಗೆ ಆಯಿತು ಮೇಡಮ್ ಗುತ್ತಿಗೆದಾರಿಗೆ. ಶಂಕರ್ ರೆಡ್ಡಿ ಅವರು ಉದಾಹರಣೆಯಾಗಿ ನಿಲ್ತಾರೆ ಅಷ್ಟೇ. ಈ ರೀತಿ ಸಾಕಷ್ಟು ಕಾಂಟ್ರಾಕ್ಟರ್ಗಳು ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಅವ್ರು ಮಾಡಿರೋ ಕೆಲಸಕ್ಕೆ ಇನ್ನೂ ಅವ್ರಿಗೆ ಅಮೌಂಟ್ ಸಿಗದೆ, ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗದೆ, ಜೀವನನೂ ನಡೆಸೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಸರ್, ನೀವೇನು ಕೆಲಸ ಮಾಡಿದ್ರಿ ಹೇಳಿ? ಮೇಡಮ್, ನಾವು ರೋಡ್ ಕೆಲಸ ಮಾಡಿದ್ದೇವೆ ಮೇಡಮ್. ನಮ್ಮ ಅಣ್ಣವ್ರ ಹೆಸರಲ್ಲಿ ಮಾಡಿದ್ದೀವಿ ರೋಡ್. ಎಷ್ಟು ವರ್ಷ ಆಯ್ತು ಸರ್? ಮೇಡಮ್, 27 ತಿಂಗಳಾಯ್ತು ಮೇಡಮ್, ಇನ್ನೂ ಪೇಮೆಂಟ್ ಆಗಿಲ್ಲ. 27 ತಿಂಗಳಾದರೂ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ, ಸೊ ಏನು ವಿನಂತಿ ಮಾಡ್ಕೊಳ್ತೀರಾ ಸರ್ ಫೈನಲಿ ನೀವು? ಮೇಡಮ್, ಈಗ ಈ ಬಜೆಟ್ನಲ್ಲಿ ಸ್ವಲ್ಪ ಗುತ್ತಿಗೆದಾರಿಗೆ ಈ ಒಂದು ವರ್ಷದ ಪೇಮೆಂಟ್ ಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ಮೇಡಮ್. ಭಾಳ ದುಃಖದಲ್ಲಿದ್ದಾರೆ. ಕೆಲವರು ಬಡವರು ಇರ್ತಾರೆ, 10 ಲಕ್ಷ 20 ಲಕ್ಷ ಮಾಡಿದಾರಿರ್ತಾರೆ, ಅಂತಾರೆ ಪೇಮೆಂಟ್ ಆಗ್ಬೇಕು. POW ಕೂಡ ಮೇಡಮ್, ಈಗ ಬೇರೆ ಪೇಮೆಂಟ್ ಆದರೆ ಇಮಿಡಿಯೇಟ್ ಆಗುತ್ತೆ, ಈ POW ಆದರೆ 27 ತಿಂಗಳಾಗೈತೆ. ಅದಕ್ಕೆ ಬೇಗ ಸ್ವಲ್ಪ ಈ ಟ್ಯಾಕ್ಸ್ ವಸೂಲಿ ಆದಗಟ್ಲೆ ಒಂದು 6 ತಿಂಗಳು ಕೊಟ್ಟರೆ ಗುತ್ತಿಗೆದಾರ ಸ್ವಲ್ಪ ನಗುಮುಖ ಕಾಣ್ತಾರೆ ಮೇಡಮ್. ಸಾಲ ಸೋಲ ಮಾಡಿ ಇದೊಂದು ಕೆಲಸ ಮಾಡಿಬಿಡೋಣ, ಜೀವನ ತೂಗಿಸ್ಬೋದು ಅಂತ ತುಂಬ ಆಸಕ್ತಿಯಿಂದ ಕೆಲಸ ಮಾಡಿರ್ತಾರೆ. ಕೊನೆಗೆ ಈ ಕಡೆಯಿಂದ ಸಾಲಕ್ಕೆ ಬಡ್ಡಿನೂ ಕಟ್ಟೋಕ್ಕಾಗದೆ ಈ ಕಡೆ ಕಟ್ಟಿರೋಂಥ ಒಂದು ಏನು ಕೆಲಸ ಮಾಡಿರೋಕ್ಕೆ ಅಮೌಂಟು ಕೂಡ ಸಿಗದೆ ಒದ್ದಾಡ್ತಾ ಇದ್ದಾರೆ. ಸೊ ಆದಷ್ಟು ಈ ರೀತಿಯಾದ ಸಮಸ್ಯೆಗಳನ್ನು ಪರಿಗಣಿಸಿ ಬಿಬಿಎಂಪಿಯ ಬಜೆಟ್ ಆದರೆ ಒಳ್ಳೆಯದು ಅಂತ ಎಲ್ಲರ ಅನಿಸಿಕೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್.